ಸ್ವಲ್ಪ ನಾವು ಕೆಲವು ವಿಷಯವನ್ನು ತಿಳ್ಕೊಳ್ಳೋಣ. ಕಣ್ಣಿನ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಳೋದು ಅನ್ನೋದು ಒಂದು ಭಾಗವಾದರೆ, ಕಣ್ಣಿನ ಸೌಂದರ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು ಭಾಗ, ಕಣ್ಣಿನಲ್ಲಿ ಸಮಸ್ಯೆ ಏನಾದರೂ ಬಂದರೆ ಅದನ್ನು ನಿವಾರಿಸ್ಕೊಳ್ಳೋದು ಹೇಗೆ ಅನ್ನೋದು ಮತ್ತೊಂದು ಭಾಗ. ಹಾಗಾಗಿ ಈ ಮೂರು ಭಾಗಕ್ಕೂ ಕೂಡ ಯಾವ್ಯಾವ ರೀತಿಯಲ್ಲಿ ಪೋಷಣೆಯನ್ನು ಮಾಡಬಹುದು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಕಣ್ಣು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಅಂಗ. ಅದು ಎಲ್ಲರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು, ಬಹಳ ಅತಿ ಅಮೂಲ್ಯವಾಗಿರುವಂಥದ್ದು. ಹಾಗಾಗಿ ಇದರ ರಕ್ಷಣೆಯೂ ಕೂಡ ಹೆಚ್ಚು ನಮಗೆ ಅವಶ್ಯಕತೆ ಇದೆ. ನಾವು ಹೊರಗಡೆ ಓಡಾಡುವಾಗ ಸಾಕಷ್ಟು ಧೂಳಿನಲ್ಲಿ ಓಡಾಡ್ತಾ ಇರ್ತೀವಿ, ಜೊತೆಗೆ ವಾಯುಮಾಲಿನ್ಯದಿಂದ ಕೂಡಿರುವಂತಹ ಗಾಳಿಯಲ್ಲಿ ಇರ್ತೀವಿ, ಮತ್ತು ಸುತ್ತಮುತ್ತ ವಾಹನಗಳ ಒಂದು ಹೊಗೆಯಲ್ಲಿ ಇರ್ತೀವಿ. ಈ ಎಲ್ಲ ಕಾರಣಗಳಿಂದ ಕಣ್ಣುಗಳಲ್ಲಿ ಅನೇಕ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಕಣ್ಣು ಕಾಂತಿಹೀನವಾಗಿರ್ತಕ್ಕಂಥದ್ದಿರುತ್ತೆ. ಈ ರೀತಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಬೇಕು, ಜೊತೆಗೆ ಅನೇಕ ಬಾರಿ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಜೋಪಾನ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಕಣ್ಣಿನಲ್ಲಿ ಸಮಸ್ಯೆಯೇ ಬರಬೇಕಂತ ಏನಿಲ್ಲ, ಕಣ್ಣಿನ ಸೌಂದರ್ಯವನ್ನು ಕೂಡ ರಕ್ಷಣೆ ಮಾಡಿಕೊಳ್ಳೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಕಣ್ಣನ್ನು ನೋಡಿದ ತಕ್ಷಣ ಕೆಲವರು ಕಣ್ಣನ್ನು ಗಮನಿಸಿ ಎಷ್ಟು ಆಕರ್ಷಣೀಯವಾಗಿರುತ್ತೆ, ಅವರು ಕಣ್ಣನ್ನು ನೋಡಿದಾಗಲೇ ಅವ್ರನ್ನೊಂದ್ಸಲ ಮಾತಾಡ್ಸೋಣ ಅಂತ ಅನ್ಸುತ್ತೆ. ಇನ್ನು ಕೆಲವರ ಕಣ್ಣು ಭಾಳ ನಿಸ್ತೇಜವಾಗಿರುತ್ತೆ, ಕಣ್ಣನ್ನು ನೋಡುವಾಗಲೇ ಇವ್ರಿಗೇನೋ ಕಾಯಿಲೆ ಇದೆಯೇನೋ, ಇವ್ರಿಗೇನೋ ಸರಿ ಇಲ್ವೇನೋ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೆಲವರ ಕಣ್ಣನ್ನು ನೋಡಿದಾಗ ಇವರು ಮನಃಕ್ಲೇಶದಿಂದ ತುಂಬಿದ್ದಾರೆ ಅನ್ನೋದು ಕೂಡ ಕಣ್ಣಿನಲ್ಲಿಯೇ ಗೊತ್ತಾಗುತ್ತೆ. ಇನ್ನು ಕೆಲವೊಮ್ಮೆ ಕಣ್ಣನ್ನು ನೋಡಿದಾಗ ಕೆಲವರು ಕಣ್ಣಿನಲ್ಲಿಯೇ ಮಾತನಾಡೋ ಕೂಡ ಆಡುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಈ ಕಣ್ಣಿಗೆ ಚೈತನ್ಯವನ್ನು ಕೊಡ್ತಕ್ಕಂತಹ ಆಹಾರವನ್ನು ಸೇವನೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸಾಧಾರಣವಾಗಿ ವಿಟಮಿನ್ ಎ ಇಂದ ಸಮೃದ್ಧಿಯಾಗಿರ್ತಕ್ಕಂತಹ ಆಹಾರ ಸೇವನೆ ಮಾಡೋದು ಕಣ್ಣಿಗೆ ಒಳ್ಳೆಯ ದೃಷ್ಟಿಯನ್ನು ಕೊಡುವಂಥದ್ದು, ಕಣ್ಣಿನ ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ನಮಗೆ ಕ್ಯಾರೆಟ್ ಇರಬಹುದು, ಕಿತ್ತಲೆ ಹಣ್ಣಿರಬಹುದು, ಅಥವಾ ಟೊಮ್ಯಾಟೊ ಹಣ್ಣು, ಹಸಿರು ತರಕಾರಿಗಳು, ಹಸಿರು ಸೊಪ್ಪುಗಳು ನಮಗೆ ಬಹಳ ಪ್ರಮುಖವಾಗಿ ಸಹಾಯವನ್ನು ಮಾಡುವಂಥದ್ದು. ಇದೆಲ್ಲದರಲ್ಲೂ ಕೂಡ ವಿಟಮಿನ್ ಎ ಸಮೃದ್ಧವಾಗಿರುತ್ತೆ. ಇದು ಕಣ್ಣಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುತ್ತೆ. ಈ ಕಣ್ಣಿನಲ್ಲಿ ಕೆಲವರಿಗೆ ಈ ಹುಬ್ಬಿನ ಭಾಗದಲ್ಲಿ, ಕಣ್ಣಿನ ಹುಬ್ಬುಗಳಲ್ಲಿ ನಮಗೆ ಹೇಗೆ ತಲೆಯಲ್ಲಿ ಹೊಟ್ಟು ಬರುತ್ತೆ, ಆ ರೀತಿ ಹೊಟ್ಟಿನ ರೂಪದಲ್ಲಿ ಕೆಲವು ಬರುತ್ತೆ. ಆ ರೀತಿ ಕಣ್ಣಿನ ಹುಬ್ಬಿನಲ್ಲಿ ಬರ್ತಕ್ಕಂತಹ ಈ ಒಂದು ಹೊಟ್ಟನ್ನು ನಿವಾರಣೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ನೀವು ರಾಸಾಯನಿಕವನ್ನು ಕೂಡ ಬಳಸೋದು ಒಳ್ಳೆಯದಲ್ಲ. ಯಾಕೆ ಅಂದರೆ ಅದು ಕಣ್ಣಿಗೆ ತಗುಲಿದಾಗ ಕಣ್ಣಿನ ದೃಷ್ಟಿಗೆ ತೊಂದರೆ ಉಂಟು ಮಾಡ್ತಕ್ಕಂತಹ ಅವಕಾಶಗಳಿರುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ಇವಕ್ಕೆಲ್ಲ ನೋಡಿ ಸರಳ ಪರಿಹಾರಗಳು ಮನೆಯ ಮದ್ದಿನಿಂದನೇ ಸುಲಭವಾಗಿ ಒಂದು ರೀತಿ ಉಪಕಾರ ಆಗುವಂಥದ್ದು. ಹಾಗಾಗಿ ಕೇವಲ ಒಂದು ಆಲಿವ್ ಎಣ್ಣೆಯನ್ನು ತೆಗೆದುಕೊಳ್ಳಿ, ಒಂದು ಕಡ್ಡಿಯಲ್ಲಿ ಅದನ್ನು ಅದ್ದಿ ಹುಬ್ಬಿ ಇರತಕ್ಕಂತಹ ಅಷ್ಟೇ ಜಾಗಕ್ಕೆ ಹಚ್ಚುತ್ತಾ ಬನ್ನಿ. ಹಚ್ಚಿ ಬಿಟ್ಟುಬಿಡಿ, ರಾತ್ರಿ ಹಚ್ಚಿ ಬೆಳಗ್ಗೆ ಬೇಕಾದರೆ ಅದನ್ನು ಶುದ್ಧ ಮಾಡಿಕೊಳ್ಳಿ. ಈ ರೀತಿ ಮಾಡ್ತಾ ಬರೋದ್ರಿಂದ ಕಣ್ಣಿನ ಹುಬ್ಬುಗಳಲ್ಲಿ ಬರ್ತಕ್ಕಂತಹ ಸಣ್ಣ ಸಣ್ಣ ಹೊಟ್ಟಿನ ರೂಪದಲ್ಲಿರುವಂತಹ ಚರ್ಮದ ತುಣುಕುಗಳು ನಿವಾರಣೆ ಆಗ್ತಾ ಬರುತ್ತೆ. ಇನ್ನು ಕೆಲವರಿಗೆ ಹುಬ್ಬುಗಳಲ್ಲಿ ಕೂದಲುಗಳು ಇರೋದಿಲ್ಲ, ಕೂದಲು ಒಂದು ರೀತಿಯ ಕೆಲವರಿಗೆ ಜೋಡಣೆಯು ಚೆನ್ನಾಗಿರೋದಿಲ್ಲ, ಅಂತಹದಕ್ಕೆ ಕೂಡ ನಮಗೆ ಒಳ್ಳೆಯ ಒಂದು ಮನೆಯಲ್ಲಿ ಮಾಡ್ಕೊಳ್ತಕ್ಕಂತಹ ಚಿಕಿತ್ಸೆ ಇದೆ. ರಾತ್ರಿ ಮಲಗುವಾಗ ಹರಳೆಣ್ಣೆಯನ್ನು ಮತ್ತು ಸ್ವಲ್ಪ ಆಲಿವ್ ಎಣ್ಣೆಯನ್ನು ಎರಡನ್ನು ಕೂಡ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಆ ಹುಬ್ಬಿನ ಆಕಾರಕ್ಕೆ ಮಾತ್ರ ಅದನ್ನು ಚೆನ್ನಾಗಿ ತಿದ್ದು ಬಿಟ್ಟು ಮಲಗಿಕೊಳ್ಳಿ. ಈ ರೀತಿ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡಿಕೊಳ್ಳಿ. ಆ ಹುಬ್ಬಿನಲ್ಲಿ ಆ ನೀವು ಯಾವ ಆಕಾರದಲ್ಲಿ ಬರ್ಕೊಳ್ತಾ ಬರ್ತೀರಾ ಅದೇ ಆಕಾರಕ್ಕೆ ಕೂದಲುಗಳು ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ಕಣ್ಣಿನ ಸೌಂದರ್ಯ ಇಮ್ಮಡಿಯಾಗುತ್ತೆ. ಇನ್ನು ಕಣ್ಣುಗಳಲ್ಲಿ ಕಾಂತಿಯೇ ಇಲ್ಲದಂತೆ ಇರುವಂತಹ ಕಣ್ಣುಗಳಿಗೆ ರಾತ್ರಿ ಮಲಗುವಾಗ ಅಥವಾ ನಿಮಗೆ ಪುರುಸೋತಿದ್ದಂತಹ ಸಮಯದಲ್ಲಿ ಸ್ವಲ್ಪ ರೋಸ್ ವಾಟರನ್ನು ತೆಗೆದುಕೊಳ್ಳಿ, ಹತ್ತಿಯಲ್ಲಿ ಅದ್ದಿ ಆ ಹತ್ತಿಯನ್ನು ಕಣ್ಣುಗಳ ಮೇಲೆ ಬತ್ತಿಯ ರೂಪದಲ್ಲಿ ಮಾಡಿಟ್ಕೊಳ್ತಾ ಬನ್ನಿ. ಹಾಗೆ ಮಾಡೋದರಿಂದ ಕಣ್ಣುಗಳು ಒಂದು ಸ್ವಲ್ಪ ಅದಕ್ಕೊಂದು ರೀತಿ ವಿಶ್ರಾಂತಿ ದೊರೆತಂಗಾಗತ್ತೆ. ವಿಶ್ರಾಂತ ಸ್ಥಿತಿಯಲ್ಲಿದ್ದ ಕಣ್ಣು ನಂತರದಲ್ಲಿ ಬಹಳ ಹೊಳಪುಳ್ಳದ್ದಾಗಿ ಆಗತ್ತೆ.
ಈ ನಿಟ್ಟಿನಲ್ಲಿ ನಮಗೆ ಪ್ರಕೃತಿ ಏನು ಕಡಿಮೆ ಮಾಡಿಲ್ಲ. ಕೇವಲ ನಂಜಬಟ್ಟಲು ಹೂವಿನಿಂದ ನಾವು ಈ ಕಣ್ಣುಗಳನ್ನು ಅತ್ಯಂತ ರಕ್ಷಣೆಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ನಂಜುಬಟ್ಟಲು ಹೂವಿನ ರಸವನ್ನು ತೆಕ್ಕೊಳ್ಳಿ, ಆ ರಸವನ್ನು ಎರಡೆರಡು ಹನಿಯಷ್ಟು ಕಣ್ಣಿಗೆ ಹಾಕ್ಕೊಳ್ತಾ ಬನ್ನಿ. ಅದರಿಂದ ಕಣ್ಣಿನ ಹೊಳಪು ಚೆನ್ನಾಗಾಗುತ್ತೆ, ಕಣ್ಣಿನಲ್ಲಿ ಯಾವುದೇ ರೀತಿಯ ದೋಷವೂ ಉಳಿಯೋದಿಲ್ಲ, ದೃಷ್ಟಿಯೂ ಚೆನ್ನಾಗಾಗತ್ತೆ. ಇದೇ ನಂಜುಬಟ್ಟಲು ಹೂವಿನ ರಸದಿಂದ ತಯಾರು ಮಾಡಿದಂತಹ ಕಾಡಿಗೆಯನ್ನು ಕೂಡ ಕಣ್ಣಿಗೆ ಇಟ್ಕೊಳ್ತಾ ಬಂದರೆ ಕಣ್ಣು ನೋಡೋದಕ್ಕೆ ಕೂಡ ಬಹಳ ಸುಂದರವಾಗಿರುತ್ತೆ, ಕಣ್ಣಿನ ಶಕ್ತಿಯು ಕೂಡ ಚೆನ್ನಾಗಿರುತ್ತೆ. ಇವೆಲ್ಲ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ತಾಳ್ಮೆ, ಸ್ವಲ್ಪ ಸಮಯ ಎರಡು ಇಟ್ಕೊಂಡಿದ್ದೆ, ಆದರೆ ಕಣ್ಣನ್ನು ಅತ್ಯಂತ ಚೆನ್ನಾಗಿ ರಕ್ಷಣೆಯಾಗಿ ಚೆನ್ನಾಗಿ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಈ ಕಣ್ಣಿಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡಬಹುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ.